subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ಜೋಳದ ಇಡೀ ಜೋಳದ ದೋಸೆ, ಉದ್ದಿನಬೇಳೆ ಮತ್ತು ಮೆಂತ್ಯ ಹಾಕಿ ನಾಲ್ಕು ಇಂಗ್ರೀಡಿಯೆಂಟ್ ಅವಲಕ್ಕಿ ಹಾಕಿ ಹೇಗೆ ಮಾಡೋದು ಅಂದರೆ ನೋಡೋಣ. ಜೋಳಕ್ಕೆ ಜೋವಾರ್ ಅಂತ ಹೇಳ್ತಾರೆ, ಸೋರ್ಗಮ್ ಮಿಲೆಟ್ ಅಂತಾರೆ. ಇದು ಒಂದು ಸಿರಿಧಾನ್ಯ, ಇದರಷ್ಟು ಒಳ್ಳೆಯದು ಸಿರಿಧಾನ್ಯ ಬೇರೆ ಇಲ್ಲ. ಬಾಜ್ರ ಇದರ ನೆಕ್ಸ್ಟ್ ಬರೋದು. ಏನೆಲ್ಲ ಬೇಕಂತ ನೋಡೋಣ. ಉದ್ದಿನಬೇಳೆ, ಜೋಳ, ಸ್ವಲ್ಪ ಮೆಂತ್ಯ ಕಾಳು ಮತ್ತು ಅವಲಕ್ಕಿ, ನಾಲ್ಕೇ ಇಂಗ್ರೀಡಿಯೆಂಟ್. ಇದರಲ್ಲಿ ಅಕ್ಕಿ ರವೆ ಏನೂ ಬಳಸೋದಿಲ್ಲ. ಓಕೆ, ಫರ್ಮೆಂಟ್ ಮಾಡಿ ಮಾಡುವಂಥದ್ದು. ಈಗ ನೋಡಿ, ಒನ್ ಥರ್ಡ್ ಕಪ್ಪು ತೆಳು ಅವಲಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡು ಎರಡು ಸತಿ ತೊಳೆದು 10 ನಿಮಿಷ ನೆನೆಸಿಡಬೇಕಾಗತ್ತೆ. ಇದನ್ನು ನಾವು ರುಬ್ಬಲಿಕ್ಕೆ 10 ನಿಮಿಷ ಮುಂಚೆ ನೆನೆಸಿದರೆ ಸಾಕು, ಅದಕ್ಕಿಂತ ಜಾಸ್ತಿ ನೆನೆಸ್ಬೇಕಂತಿಲ್ಲ. ಈಗ ನೋಡಿ, ಒಂದು ಕಪ್ಪು ಜೋಳನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಜೋಳ ಗೊತ್ತಲ್ಲ ನಿಮಗೆ ಎಷ್ಟು ಒಳ್ಳೆಯದು ಅಂತಂದ್ಬಿಟ್ಟು, ಬೇರೆ ಎಲ್ಲ ಮಿಲೆಟ್ಸ್ ಇದೆಯಲ್ಲ, ಇದನ್ನು ಸೋರ್ಗಮ್ ಮಿಲೆಟ್ ಅಂತಾರಲ್ಲ, ನೀರು ಹಾಕ್ಕೊಂಡು ಎರಡು ಸತಿ ತೊಳೆದು ಮತ್ತು ಇದನ್ನು 8 ಗಂಟೆ ನೆನೆಸ್ಬೇಕು. ಇದು ಏನಪ್ಪ, ಬೇರೆ ಎಲ್ಲ ಮಿಲೆಟ್ಗಳು ನಿಮಗೆ ಕೆಲವು ಏನು ಮಾಡುತ್ತೆ, ರಾಗಿ ಅದೆಲ್ಲ ಲಿಮಿಟಲ್ಲಿ ತಿಂದೇ ಇದ್ದರೆ ಥೈರಾಯ್ಡ್ ಫಂಕ್ಷನಿಂಗ್ಗಳಲ್ಲಿ ಇಂಟರ್ಫಿಯರ್ ಮಾಡುತ್ತೆ. ಇದು ಹಂಗಲ್ಲ, ದಿಸ್ ಇಸ್ ಅ ವೆರಿ ವೆರಿ ಗುಡ್ ಮಿಲೆಟ್. ಗ್ಲುಟನ್ ಫ್ರೀ ಇದು, ಇದರಲ್ಲಿ ತುಂಬ ಫೈಬರ್ ಇದೆ. ಈಗ ನೋಡಿ, 1/3 ಕಪ್ ಉದ್ದಿನ ಬೇಳೆನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1/4 ಟೀಸ್ಪೂನು ಮೆಂತ್ಯ ಕೂಡ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ, ಸ್ವಲ್ಪ ನೀರು ಚೆನ್ನಾಗಿ ಹಾಕ್ಕೊಂಡು ಒಂದು 2 ಸತಿ ತೊಳೆದು 3 ಗಂಟೆ ನೆನೆಸ್ಬೇಕಾಗತ್ತೆ. ಇದು ಗ್ಲುಟನ್ ಫ್ರೀ, ಇದರಲ್ಲಿ ತುಂಬ ಆ್ಯಂಟಿಆಕ್ಸಿಡೆಂಟ್ಸ್ ಇದೆ. ಮತ್ತು ಇನ್ನೊಂದು ಏನು ಅಂತಂದರೆ, ಇದರಲ್ಲಿ ಫೆನೋಲಿಕ್ ಕಂಪೌಂಡ್ಸ್ ಇರೋದು, ಸಾರ್ಗಮ್ನಲ್ಲಿ ಇರುವಂಥದ್ದು, ಇಟ್ ಈಸ್ ಲಿಂಕ್ ಟು ಆ್ಯಂಟಿ ಕ್ಯಾನ್ಸರ್ ಇಫೆಕ್ಟ್ಸ್. ಇವಾಗ ಉದ್ದಿನಬೇಳೆನೂ ಹಾಗೆ ನೆನೆಸಿದ್ದಂಥ ಉದ್ದಿನಬೇಳೆನ ನಮ್ಮದು ನೆನೆಸಿದ ಜೋಳದ ಜೊತೆಗೆ ಅದರ ನೀರೆಲ್ಲ ತೆಗೆದು ಒಂದೇ ಬೌಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಅವಲಕ್ಕಿನೂ ಕೂಡ ಅದಕ್ಕೆ ಹಾಕ್ಕೊಳ್ಳಿ, ನೆನೆಸಿದಂಥ ಅವಲಕ್ಕಿನ. ಇದು ವೆಯ್ಟ್ ಲಾಸ್ಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಇದು ಹಾರ್ಟ್ ಫ್ರೆಂಡ್ಲಿ. ಸೊ ಜೋಳನ ಯಾವತ್ತು ಎವ್ರಿ ಡೇ ಜೋಳ ತಿಂದ್ರೂ ಇದರಲ್ಲಿ ಕೆಟ್ಟದೇನೂ ಇಲ್ಲ. ಇಟ್ ಈಸ್ ವೆರಿ ವೆರಿ ಗುಡ್ ಫಾರ್ ಹೆಲ್ತ್. ಇಟ್ ಈಸ್ ಹಾರ್ಟ್ ಫ್ರೆಂಡ್ಲಿ, ಮತ್ತು ಇಟ್ ಈಸ್ ಬೋನ್ಸ್ನ ಕೂಡ ಇದು ಗಟ್ಟಿ ಮಾಡುತ್ತೆ. ಜೋಳ ತಿಂದು ತೋಳನಾಗು, ಅಕ್ಕಿ ತಿಂದು ಅಕ್ಕಿಯಾಗು, ರಾಗಿ ತಿಂದು ನಿರೋಗಿ ಆಗು ಅಂತ ಗಾದೆ ಇದೆ ಅಲ್ವಾ, ಕೇಳಿದ್ದೀರಲ್ವಾ. ಆದರೆ ಜೋಳ ಬೆಸ್ಟು, ಬಾಜರ ಕೂಡ ತುಂಬ ಒಳ್ಳೇದು. ಈಗ ಇದನ್ನು 2 ಬ್ಯಾಚ್ನಲ್ಲಿ ನಾವು ಗ್ರೈಂಡ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಮಿಕ್ಸಿ ಬಿಸಿ ಆಗದೇ ಇರೋ ಹಾಗೆ ಸ್ವಲ್ಪ ಐಸ್ ಪೀಸಸ್ ಹಾಕ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಜೋಳ ನಾವು ನೆನೆಸಿದ್ರು ಕೂಡ 8 ಗಂಟೆ, ರುಬ್ಬಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಸೊ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡಿ. ಇದು ಗ್ಲುಟನ್ ಫ್ರೀ, ಗೋಧಿನಲ್ಲಾದರೂ ಗ್ಲುಟನ್ ಇದೆ. ಇದು ಗ್ಲುಟನ್ ಫ್ರೀ, ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಈಗ ನೋಡಿ, 1 ಸತಿ ಗ್ರೈಂಡ್ ಮಾಡೋದು ಹಾಕ್ಬಿಟ್ಟು 2ನೇ ಸತಿ ಗ್ರೈಂಡ್ ಮಾಡೋದನ್ನು ಹಾಕೋದು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಇವಾಗ ಉಪ್ಪು ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಂಡು 1 ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಓವರ್ ನೈಟ್ ಫರ್ಮೆಂಟ್ ಮಾಡೋಕ್ಕೆ ಇಡಬೇಕಾಗತ್ತೆ. ಮಿಕ್ಸ್ ಮಾಡಿಬಿಟ್ಟು ನಾನು ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡಿ ಫರ್ಮೆಂಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ಫರ್ಮೆಂಟ್ ಮಾಡೋಕ್ಕೆ ಇಡಬೇಕು. ಇದು ಜೋಳನ ನಾವು ಜೋಳದ ರೊಟ್ಟಿ ಫಾರ್ಮಲ್ಲಿ ತಿಂದರೂ ಆಗ್ಬೋದು, ಜೋಳದ ವೆಜಿಟೇಬಲ್ ರೊಟ್ಟಿ ಫಾರ್ಮಲ್ಲಿ ತಿಂದರೂ ಆಗ್ಬೋದು, ಅಥವಾ ಜೋಳ ರೋಲ್ ಮಾಡಿ ರೊಟ್ಟಿ ತಿಂದರೂ ಫಾರ್ಮಲ್ಲೂ ತಿನ್ಬೋದು. ಜೋಳದ ರವೆ ಸಿಗತ್ತೆ ಈಗ, ಅದರ ಇಡ್ಲಿ ಮಾಡ್ಬೋದು. ಅದು ನೆಕ್ಸ್ಟ್ ಇನ್ನು ಸ್ವಲ್ಪ ದಿವಸದಲ್ಲಿ ಹಾಕ್ತೀನಿ. ಇವಾಗ ನೋಡಿ, ಫರ್ಮೆಂಟ್ ಆಗಿದೆ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ. ನೋಡಿದ್ರೆ ಇನ್ನು ಇದಕ್ಕೆ ನಾವೇನು ನೀರು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡಬೇಕಾಗತ್ತೆ ದೋಸೆ ತೆಗಿಬೇಕಾದ್ರೆ, ಯಾಕಂದರೆ ತುಂಬ ದಪ್ಪ ಇದೆ, ಫೈಬರ್ ತುಂಬ ಇರೋದ್ರಿಂದ ಇದು ಹಿಟ್ಟು ಫರ್ಮೆಂಟ್ ಆದರೂ ಕೂಡ ದಪ್ಪ ಆಗೇ ಬಂದ್ಬಿಡತ್ತೆ. ನೀವು ಸ್ವಲ್ಪ ರಾತ್ರಿ ನೀರು ಹಾಕಿ ಅಡ್ಜಸ್ಟ್ ಮಾಡಿ ಇಟ್ಟರು ಕೂಡ, ಈಗ ನೋಡಿ ಟಿಶ್ಯೂ ಪೇಪರಿಂದ ಚೆನ್ನಾಗಿ ದೋಸೆಗಾವಲಿನ ಉಜ್ಜಿಕೊಂಡು ನೋಡಿ ಹೇಗಿದೆ ನೋಡಿ ಹಿಟ್ಟು. ನೋಡಿದ್ರಲ್ಲ, ಒಂಚೂರು ತೆಳು ಮಾಡಬೇಕಾಗತ್ತೆ ಹಿಟ್ಟು. ನೀವು ದಪ್ಪ ಹಾಕಿದ್ರೆ ತುಂಬ ದಪ್ಪ ಬಂದ್ಬಿಡತ್ತೆ. ಸೊ ನಮ್ಮ ದೋಸೆದು ಹಿಟ್ಟು ಹೆಂಗಿರುತ್ತೆ ಆ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಗೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡಿ. ನೋಡಿ, ತುಂಬ ತೆಳ್ಳಗೆ ಮಸಾಲೆ ದೋಸೆ ಹಾಗೆ ಬರುತ್ತೆ, ಮಸಾಲೆ ದೋಸೆಗಿಂತ ಟೇಸ್ಟಿ ಆಗುತ್ತೆ ಇದು ದೋಸೆ. ಆಯ್ತಲ್ಲ, ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ಡ್ರಿಸಲ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ಆ ಕಡೆ ಕಡೆ ಎಲ್ಲ ಮಧ್ಯದಲ್ಲೂ ಹಾಕ್ಕೊಳ್ಳಿ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ, 1 ನಿಮಿಷ ಕವರ್ ಆ್ಯಂಡ್ ಕುಕ್ ಮಾಡಿದ್ರೆ ಸಾಕು. ಆಮೇಲೆ 1 ಸತಿ ಕುಕ್ಕಾಗಿ ಬಂದಮೇಲೆ ನೀವು ಓಪನಲ್ಲಿ ಕುಕ್ ಮಾಡಬೇಕಾಗತ್ತೆ, ಫ್ಲಿಪ್ ಮಾಡೋ ಅಗತ್ಯ ಇಲ್ಲ ಈ ದೋಸೆನ. ಈಗ ನೋಡಿ ಹೇಗಾಗಿದೆ ಅಂತಂದ್ಬಿಟ್ಟು, ಈ ಅಳತೆಯಲ್ಲಿ ನಿಮಗೆ ಸಾಧಾರಣ 15 ದೋಸೆ ಆಗುತ್ತೆ. 1 ಕಪ್ಪು ಜೋಳ ಉದ್ದಿನಬೇಳೆ ಹಾಕಿ ಮಾಡಿದ ದೋಸೆ 15 ದೋಸೆ ಆಗುತ್ತೆ. ಇದರ ಸ್ವಲ್ಪ ಹಿಟ್ಟು ತೆಗೆದಿಟ್ಬಿಟ್ಟು ಬೇಕಾದರೆ ಪದ್ದು ಕೂಡ ಮಾಡ್ಬೋದು, ನಾನು ಹಾಗೆ ಮಾಡಿದ್ದೀನಿ. ನೋಡಿ, ಈಗ ನೋಡಿ ಓಪನಾಗಿ ಕುಕ್ ಮಾಡಿ 1 ನಿಮಿಷ ತನಕ. ಈಗ ನೋಡಿ, ಲೂಸನ್ ಮಾಡ್ಕೊಳ್ಳಿ ದೋಸೆನ.
ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ಮಸಾಲೆ ದೋಸೆಗಿಂತ ಚೆನ್ನಾಗಾಗತ್ತೆ ಟೇಸ್ಟ್ನಲ್ಲಿ, ತುಂಬ ಚೆನ್ನಾಗಾಗತ್ತೆ ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಒಂದು 45 minutes 1 hour ತನಕ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನಾನು, ಚಟ್ನಿ ಜೊತೆ ಮತ್ತು ಚಟ್ನಿ ಪುಡಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ.